ನಮಸ್ಕಾರ, ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ದೇವರು ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾರೆ. ಇವತ್ತಿನ ದಿನದಲ್ಲಿ ಕೂಡ ದೇವರು ಏನು ನಮ್ಮ ಜೊತೆ ಮಾತನಾಡ್ತಾರೆ ನಾವು ನೋಡೋಣ. ಮತ್ತು ಈ ಒಂದು ವಾಕ್ಯ ನಮ್ಮನ್ನು ನಡೆಸುವಂತಾಗಿರಲಿ. ಇವತ್ತಿನ ದಿನವೆಲ್ಲ ಈ ವಾಗ್ದಾನ ಹಾಕಿದಂತೆ ನಾನು ಆರಿಸಿಕೊಂಡಂಥ ವಾಕ್ಯ ಧರ್ಮೋಪದೇಶ ಕಾಂಡ 2:7 ವಚನದಲ್ಲಿ ವಾಕ್ಯ ಹೀಗೆ ಹೇಳ್ತದೆ: ನೀವು ಕೈ ಹಾಕಿದ ಎಲ್ಲ ಕೆಲಸಗಳನ್ನು ನಿಮ್ಮ ದೇವರಾದ ಕರ್ತನು ಸಫಲಪಡಿಸಿದ್ದಾನಲ್ಲ. ಈ ದೊಡ್ಡ ಅರಣ್ಯದಲ್ಲಿ ನೀವು ಸಂಚರಿಸುತ್ತಿರುವಾಗೆಲ್ಲ ಆತನು ನಿಮ್ಮನ್ನು ಪರಾಮರಿಸುತ್ತಾ ಬಂದನು. ಈ 40 ವರ್ಷ ನಿಮ್ಮ ದೇವರಾದ ಕರ್ತನು ನಿಮ್ಮ ಸಂಗಡ ಇದ್ದುದರಿಂದ ನಿಮಗೆ ಏನೂ ಕಡಿಮೆ ಆಗಲಿಲ್ಲ. ವಾಕ್ಯ ನಿಮಗೆ ಅರ್ಥ ಆಗಿರ್ತದೆ ಅಂದ್ಕೊಳ್ತೇನೆ. ನೀವು ಕೈ ಹಾಕಿದ ಎಲ್ಲ ಕೆಲಸಗಳನ್ನು ನಿಮ್ಮ ದೇವರಾದ ಕರ್ತನು ಸಫಲಪಡಿಸಿದ್ದಾನಲ್ಲ, ಮತ್ತು ಸಫಲಪಡಿಸುತ್ತಾನೆ, ಮತ್ತು ಸಫಲಪಡಿಸಿದ್ದಾನೆ. ನಾವು ದೇವರನ್ನು ಅರಿತಾಗಿಂದಲೂ ದೇವರು ಅನೇಕ ನಮ್ಮ ಕೈ ಕೆಲಸಗಳನ್ನು, ನಮ್ಮ ಒಂದು ಕಾರ್ಯಗಳನ್ನು ದೇವರು ಸಫಲ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ ಹೇಳೋಣ. ಅಂದರೆ ಈ ದೊಡ್ಡ ಅರಣ್ಯದಲ್ಲಿ ನೀವು ಸಂಚರಿಸುತ್ತಿರುವಾಗೆಲ್ಲ, ನಮಗೆ ಕಷ್ಟಗಳೆಂಬ ದೊಡ್ಡ ಒಂದು ಅರಣ್ಯ ಇರ್ಬೋದು, ನಮಗೆ ಅನೇಕ ಒಂದು ಕೆಟ್ಟ ಮಾರ್ಗಗಳಿರ್ಬೋದು, ನಮಗೆ ದಾರಿ ಕಾಣದೇ ಇರ್ಬೋದು, ಅದು ಅರಣ್ಯದ ರೀತಿಯಲ್ಲಿರ್ಬೋದು. ಆದರೆ ದೇವರು ನಮ್ಮನ್ನು ಆ ಒಂದು ಸ್ಥಿತಿಯಲ್ಲಿ ಕೂಡ ಪರಾಂಬರಿಸುವನಾಗಿದ್ದಾನೆ. ಈ 40 ವರ್ಷ, 40 ವರ್ಷ ಯಾರನ್ನು ದೇವರು ನಡೆಸಿದ್ರೆ ಅಂದರೆ ಇಸ್ರಾಯೇಲರನ್ನು. ಅವರು ಮರುಭೂಮಿಯಲ್ಲಿ ನಡೆಯುವಾಗಲೂ ದೇವರು ಅವರಿಗೆ ದಾರಿ ತೋರಿಸಿದ್ರು. ಅಗ್ನಿಸ್ತಂಭವಾಗಿ, ಮೇಘಸ್ತಂಭವಾಗಿ ದೇವರು ಅವರಿಗೆ ಮಾರ್ಗವನ್ನು ತೋರಿಸಿದರು. ಅದರಲ್ಲಿ ಕೂಡ ಅವರನ್ನು ಪೋಷಿಸಿದರು. ಅವ್ರನ್ನ ಯಾವತ್ತೂ ದೇವರು ಉಪವಾಸ ಇಟ್ಟಿರಲಿಲ್ಲ. ದೇವರು ಅವ್ರಿಗೆ ಆಕಾಶದಿಂದ ಮನ್ನವನ್ನು, ಲಾವಕ್ಕಿಗಳನ್ನು ಕೊಡ್ತಾಯಿದ್ರು. ಆ ರೀತಿ ಅವ್ರನ್ನ ಪೋಷಿಸ್ತಾ ಇದ್ದರು. ಮರುಭೂಮಿಯಲ್ಲಿ ನೋಡೋದಾದರೆ ನಾವು ಅಲ್ಲಿ ಮರುಭೂಮಿಯಲ್ಲಿ ಬರೀ ಮಣ್ಣು ಇರ್ತದೆ, ಅಲ್ಲಿ ಯಾವುದೇ ರೀತಿ ಗಿಡಗಳಿರೋದಿಲ್ಲ, ನೀರು ಸಿಗೋದಿಲ್ಲ. ಆ ರೀತಿ ಇರುವಂಥ ಸ್ಥಳದಲ್ಲಿ ಅವರು ಹೋಗುವಾಗಲೂ ಕೂಡ ದೇವರು ಅವ್ರನ್ನ ಕೊರತೆ ಇಲ್ದಿರಾಗೆ ನಡೆಸಿದ್ರು. ಆ ಕರ್ತನು ನಿಮ್ಮ ಸಂಗಡ ಇದ್ದಿದ್ದರಿಂದ ನಿಮಗೇನು ಕಡಿಮೆ ಆಗಲಿಲ್ಲ. ನೋಡ್ರಿ, ದೇವರು ನಮ್ಮ ಸಂಗಡ ಇದ್ದರೆ ನಮಗೆ ಯಾವುದೇ ಕೊರತೆ ಇಲ್ಲದಿರೋ ಹಾಗೆ ದೇವರು ನಮ್ಮನ್ನು ನೋಡ್ಕೊಳ್ಳೋರಾಗಿರ್ತಾರೆ. ಅವರನ್ನು ನೋಡಿದ ದೇವರು ನಮ್ಮನ್ನು ಕೂಡ ಅದೇ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ, ಪರಾಂಬರಿಸ್ತಿದ್ದಾರೆ. ನಾವು ನೋಡ್ತೇವೆ ಕೀರ್ತನೆ 34:10, ಪ್ರಾಯ ಸಿಂಹಗಳಾದರೂ ಒಟ್ಟೆಗಿಲೆ ದಾಸಿದೆ ಅವು, ಆದರೆ ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬ ವಾಕ್ಯ ನಾವು ನೋಡ್ತೇವೆ. ಎಷ್ಟೋ ಸಲ ವಾಕ್ಯ ನೋಡಿ ಓದಿದ್ದೇವೆ. ಅದರಂತೆ ಕೂಡ ಇಸ್ರಾಯೇಲರಿಗೆ ಏನು ಕಡಿಮೆ ಆಗದಿರ, ಪ್ರತಿನಿತ್ಯವೂ ದೇವರು ಅವ್ರನ್ನ ಕಾಪಾಡಿದ್ರು. ಹೊಟ್ಟೆಗಿಲ್ಲದೆ ಸಿಂಹಗಳು ಹಸಿದ್ರೂ ಕೂಡ ಕರ್ತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಸೊ ಹಾಗಾಗಿ ಆ ವಾಕ್ಯದಂತೆ ಪ್ರಾಯ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವಂತೆ, ಹೊಟ್ಟೆಗೆ ಏನೂ ಸಿಕ್ಕಲ್ಲ, ಹಸಿತಾ ಇದ್ದಾವೆ. ಆದರೆ ನಾವು ಆ ಸ್ಥಿತಿಯಲ್ಲಿದ್ದು, ನಾವು ಹಸಿವೆಯಲ್ಲಿದ್ದರೂ ದೇವರನ್ನು ನಾವು ಬೇಡುವಾಗ, ದೇವರ ಸನ್ನಿಧಿಯಲ್ಲಿ ನಾವು ಬಂದು ಬೇಡುವಾಗ ನಮಗೆ ಯಾವ ಮೇಲೆಗೂ ಕೊರತೆ ಇಲ್ದಿರ ನಾವು ಮಾಡ್ತಾನೆ ದೇವರು. ನಾವು ಬೇಡಬೇಕು ದೇವ್ರ ಹತ್ರ ಬಂದು, ಖಂಡಿತ ದೇವರು ನಮ್ಮನ್ನು ದೇವರು ಆ ಒಂದು ಕಷ್ಟಗಳಿಂದ ಬಿಡಿಸಿ ಕೊರತೆ ಇಲ್ದಿರೋ ಹಾಗೆ ನಡೆಸ್ತಾರೆ. ಮತ್ತು ಮರುಭೂಮಿ ಅಂತ ಬಂದಾಗ ಆ ಒಂದು ದಾರಿ ಯಾವಾಗಲೂ ಬರಡಾಗಿರ್ತದೆ. ಆ ಒಂದು ಬರಡು ಭೂಮಿಯಲ್ಲಿ ಕೂಡ ಆ ಒಂದು ಬರಡು ಭೂಮಿ, ಏನೂ ಇಲ್ಲದೇ ಇರುವಂಥ ಒಂದು ನಮ್ಮ ಜೀವಿತದಲ್ಲಿ ಕೂಡ ಬರಡಾಗಿರುವ ನಮ್ಮ ಜೀವಿತದಲ್ಲಿ ಅದು ರೋಗಗಳಿರ್ಬೋದು, ಮರಣದ ಒಂದು ಕತ್ತಲೆಯ ಒಂದು ಕಣಿವೆಯಲ್ಲಿ ನಾವಿರುವುದಾದರೆ, ಮತ್ತು ದುಃಖದ ಪ್ರವಾಹಗಳ ಮಧ್ಯದಲ್ಲಿ ನಾವು ಅದು ಹೋಗುವಾಗ, ಬೆಂಕಿಯ ಮಧ್ಯದಲ್ಲಿ ನಾವು ನಡೆಯುವಾಗ ಕರ್ತನು ಏನು ಹೇಳ್ತಾನಂದರೆ, ಮಗನೇ ಮಗಳೇ ನೀವು ಭಯಪಡಬೇಡರಿ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದ ಅವನಾದ ನಾನೇ ನಿನ್ನ ದೇವರಾಗಿದ್ದೇನೆ, ನೀನು ವಿಮೋಚಿಸಿದ್ದೇನಲ್ಲ, ಭಯಪಡಬೇಡ, ನಿನ್ನ ಹೆಸರು ಹಿಡಿದು ಕರೆದೇನಲ್ಲ, ನೀನು ನನ್ನವನೇ. ಈ ರೀತಿಯಾಗಿ ದೇವರು ಹೇಳುವ ಒಂದು ಧೈರ್ಯದ ಮಾತುಗಳಾಗಿವೆ. ದೇವರ ದೃಷ್ಟಿಯಲ್ಲಿ ನಾವೇನಾಗಿದ್ದೇವೆ ಅಂದರೆ, ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ಅಮೂಲ್ಯರು, ಮಾನ್ಯರು ಮತ್ತು ಪ್ರಿಯರು ಆಗಿರುವುದರಿಂದ ನಮಗೆ ಬದಲಾಗಿ ಮನುಷ್ಯರನ್ನು, ನಮ್ಮ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ದೇವರು ಕೊಡುವನು. ಅದೇ ರೀತಿಯಲ್ಲಿ ಇಸ್ರಾಯೇಲರನ್ನು 40 ವರ್ಷ ಅವರನ್ನು
ಎಷ್ಟು ಒಂದು ಅದ್ಭುತವಾಗಿ ನಡೆಸಿದ್ರು. ಮೋಶೆಯ ಮುಖಾಂತರ, ಮೋಶೆ ಪ್ರಾರ್ಥಿಸುವಾಗೆಲ್ಲ ದೇವರು ಅವರ ಮೋಶೆಯ ಪ್ರಾರ್ಥನೆಯನ್ನು ಕೇಳಿ ಇಸ್ರಾಯೇಲ್ ಜನರನ್ನು ದೇವರು ನಡೆಸಿದ್ರು ಅಂತ ನಾವು ನೋಡ್ತೇವೆ. ಅವರು ಯಾವುದಕ್ಕೆ ಕೊರತೆ ಪಡ್ತೀರಾ? ಹಾಗೆ ಆ ಒಂದು ಇಸ್ರಾಯೇಲ್ ದೇಶವರು ಐಗುಪ್ತ ದೇಶದಿಂದ ಕಾನಾನ್ ದೇಶಗೆ ಹೋಗಲು 40 ವರ್ಷ ದೇವರು ಅವರನ್ನು ಅದ್ಭುತವಾಗಿ ನಡೆಸಿದ್ರು ಅಂತ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಕೂಡ ನಾವು ಕೂಡ ಒಂದು ಮರುಭೂಮಿ ಮತ್ತು ಅಡವಿಯಲ್ಲಿ ಒಂದು ಅರಣ್ಯಗಳಲ್ಲಿ ನಾವು ಅಂಥ ಒಂದು ಜೀವಿತದಲ್ಲಿ ನಾವು ನಡೆದು ಹೋಗುವಾಗ ನಾವು ಅಲ್ಲಿ ಹೋಗದೇ ಇದ್ದರೂ ಕೂಡ ನಮ್ಮ ಜೀವಿತ ಆ ರೀತಿ ಇರುತ್ತದೆ, ಮರುಭೂಮಿ ಥರ, ಅರಣ್ಯಗಳ ಥರ. ಅಂದರೆ ರೋಗದಲ್ಲಿ ನಾವು ಬಿದ್ದಿರುವಾಗ ಮತ್ತು ಮರಣಕರ ವ್ಯಾಧಿಗಳನ್ನು ನಮಗನ್ನು ಕಾಡುವಾಗ ನಮ್ಮನ್ನು ಬಿಡಿಸುವರು ಯಾರಿಲ್ಲ, ಪರಾಮರಿಸುವರು ಯಾರಿಲ್ಲ, ಅವಮಾನಗಳು, ದುಃಖಗಳು, ಆ ರೀತಿಯಾದಂಥ ಕಷ್ಟಗಳು ನಾವು ನೆನೆಸಿ ನಾವು ಮರುಭೂಮಿ ಅರಣ್ಯಕ್ಕೆ ಅಂತ ಹೇಳ್ಬೋದು. ಸೊ ಅದರಲ್ಲಿಯೇ ನಾವು ನಡೆಯುವಾಗಲೂ ಅದರಲ್ಲಿ ಅಂಥ ಸ್ಥಿತಿಯಲ್ಲಿರುವಾಗಲೂ ದೇವರು ನಮ್ಮನ್ನು ಕೈಬಿಡುವ ದೇವರಲ್ಲ. ನಾವು ಅಂಥ ಸ್ಥಿತಿಯಲ್ಲಿ ನಾವು ದೇವರನ್ನು ಕರೀಬೇಕು, ಅಪ್ಪ ತಂದೆಯೇ ಅಂತ ನಾವು ಕರೆಯುವಾಗ ದೇವರು ಖಂಡಿತ ಅವರನ್ನು ನಡೆಸಿದ ಹಾಗೆ ನಮ್ಮನ್ನು ಕೂಡ ನಡೆಸುವನಾಗಿದ್ದಾನೆ. ದೇವರ ದೃಷ್ಟಿಯಲ್ಲಿ ನಾವು ಮಾನ್ಯರು, ಪ್ರಿಯರಾಗಿದ್ದೇವೆ. ಈ ವಾಕ್ಯವನ್ನು ನಾವು ಯೆಶಾಯ 43:4 ನೋಡ್ತೇವೆ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು ಆಗಿರೋದ್ರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನಂತ. ನಾವು ಕೂಡ ದೇವರ ದೃಷ್ಟಿಯಲ್ಲಿ ಮಾನ್ಯರು, ಪ್ರಿಯರಾಗಿದ್ದೇವೆ. ನಮ್ಮನ್ನು ದೇವರು ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ನಮ್ಮನ್ನು ಪ್ರೀತಿ ಮಾಡಿದ್ದರಿಂದಲೇ ಕರ್ತನು ಈ ಲೋಕದಲ್ಲಿ ಬಂದು ಅದನ್ನು ನಮಗಾಗಿ ಜನಿಸಿ ಬಂದು ನಮಗೆ ಪ್ರಾಣವನ್ನು ಕೊಟ್ಟನೆಂದು ನಾವು ನೋಡ್ತೇವೆ. ಆತನು ಪ್ರಾಣ ಕೊಟ್ಟಿದ್ದರಲ್ಲೇ ನಮಗಾಗಿ ತನ್ನ ಜೀವವನ್ನೇ ತ್ಯಾಗ ಮಾಡಿದ್ರಿಂದಲೇ ನಾವು ರಕ್ಷಣೆ ಹೊಂದ್ಕೊಂಡಿದ್ದೇವೆ. ಇವತ್ತು ದೇವರನ್ನ ನಾವು ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ದೇವರನ್ನು ಪ್ರಾರ್ಥಿಸೋರಾಗಿದ್ದೇವೆ. ಹಾಗಾಗಿ ದೇವರ ಉಪಕಾರ ನಾವು ಯಾವತ್ತೂ ಮರಿಬಾರ್ದು. ದೇವರು ಖಂಡಿತ ನಮಗಿಲ್ಲ ಅಂತ ನಾವು ಅಂದ್ಕೊಳ್ಬಾರ್ದು. ಎಲ್ಲ ಸಮಯದಲ್ಲಿ ದೇವರು ನಮ್ಮ ಜೊತೆ ಇದ್ದು ನಡೀತಾರೆ. ದೇವರು ನಾವು ಕಷ್ಟಪಡುವಾಗ ದೇವರು ಸುಮ್ಮನೆ ಇದ್ದು ನೋಡಿಕೊಂಡು ನಗುವ ದೇವರಲ್ಲ, ನಮ್ಮ ಜೊತೆ ದೇವರು ನಡೆಯುವ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ನಾವು ತಲೆ ಬಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ದೇವ್ರಿಗೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನಗೆ ಸ್ತೋತ್ರಪ್ಪ. ಕರ್ತನಾದ ತಂದೆ, ಯಾವ ಒಂದು ಸ್ಥಿತಿಯಲ್ಲಿ ನಮ್ಮನ್ನು ಕೈ ಬಿಡದೆ ಇಂತಹ ಕರ್ತನೆ ಮರುಭೂಮಿ ಥರ ಒಂದು ಜೀವಿತ ನಮ್ಮದಾಗಿದ್ರೂ ಸ್ವಾಮಿ, ಅಂಥ ಜೀವಿತದಲ್ಲಿ ನೀನು ನಮ್ಮ ಜೊತೆಯಾಗಿ ನಡೆಯೋದಕ್ಕಾಗಿ ಸ್ತೋತ್ರ. ನಮಗೆ ದಾರಿ ತೋರಿಸೋದಕ್ಕಾಗಿ ಸ್ತೋತ್ರ. ದೇವರ ಇಸ್ರಾಯೇಲರನ್ನು ಸ್ವಾಮಿ ಅಪ್ಪ ಕರ್ತನೆಯ ಒಂದು ಅರಣ್ಯದಲ್ಲಿ ನೀವು ಹೇಗೆ ನಡೆಸಿದರೆ ಅಪ್ಪ ಹಾಗೆ ನಮ್ಮನ್ನು ನಡೆಸ್ತೀಯ ರಾಜ. ನಾವು ಏನು ಮಾಡಬೇಕಂದ್ರೆ ಸ್ವಾಮಿ ನಂಬಿಕೆಯಿಂದ ರಾಜ ಕರ್ತನೇ ನಿನ್ನಲ್ಲಿ ಬೇಡಬೇಕು, ನಂಬಿಕೆಯಿಂದ ನಿನ್ನಲ್ಲಿ ಜೀವಿಸಬೇಕು. ಕರ್ತನು ನನ್ನನ್ನು ಖಂಡಿತವಾಗಿ ಕೈ ಬಿಡುವುದಿಲ್ಲ, ನನ್ನನ್ನು ನಡೆಸಿ ನಡೆಸ್ತಾನೆ ಅನ್ನೋ ದೃಢವಾದ ನಂಬಿಕೆ ನಮಗಿರುವುದಾದರೆ ಸ್ವಾಮಿ ಅವರನ್ನು ನಡೆಸಿದ ಹಾಗೆ ನಮ್ಮನ್ನು ನೀನು ನಡೆಸುವನಾಗಿದೆಯಾ ಸ್ವಾಮಿ. ಇದನ್ನು ನೋಡೋರನ್ನು ಸ್ವಾಮಿ ವಾಕ್ಯದ ಮೂಲಕ ರಾಜ ಬಲಪಡಿಸಿರಿ, ಧೈರ್ಯಪಡಿಸಿರಿ ಸ್ವಾಮಿ. ಕರ್ತನೇ ನಾನು ನೀನು ಹೇಳಿದ್ಯಪ್ಪ, ನಾನು ನಿನ್ನನ್ನು ಹಿಮೋಚಿಸಿದ್ದೇನಲ್ಲ, ನೀನೇ ನನ್ನವನು, ನಾನೇ ನಿನ್ನ ದೇವರಾಗಿರುವೆನು, ನೀ ಭಯಪಡಬೇಡ ಅಂತ ಸ್ವಾಮಿ ನೀ ನಮಗೆ ಹೇಳುವ ಮಾತುಗಳಿಗಾಗಿ ಸ್ತೋತ್ರಪ್ಪ. ಅಂಥ ಒಂದು ಭಯಪಡುವ ಸ್ಥಿತಿಯಲ್ಲಿ ಕುಂದು ಹೋಗುವ ಸಮಯಗಳಲ್ಲಿ ಸ್ವಾಮಿ ಯಾರು ಸಹಾಯ ಮಾಡದ ಸಮಯದಲ್ಲಿ ಕಣ್ಣೀರಿನ ಒಂದು ಹಾದಿಯಲ್ಲಿ ಹೋಗುವಾಗ ಸ್ವಾಮಿ ಕರ್ತನೆ ಈ ರೀತಿಯಾದ ಮಾತುಗಳಿಂದ ನಮ್ಮನ್ನು ಧೈರ್ಯಪಡಿಸೋನಾಗಿದೆ. ಅದಕ್ಕಾಗಿ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಅಪ್ಪ ನೋಡುವರನ್ನು, ಅಪ್ಪ ನೋಡೋವರಿಗೆ ಸ್ವಾಮಿ ಇದನ್ನು ಅಪ್ಪ ಎಷ್ಟೋ ಕಷ್ಟಗಳನ್ನು ಇದೇ ರೀತಿಯಲ್ಲಿ ಹಾದು ಹೋಗುವವರು ಇದ್ದರೆ ಸ್ವಾಮಿ ಅಂಥವ್ರನ್ನ ಕೈ ಹಿಡಿದು ನಡೆಸಪ್ಪ. ನೀನೇ ನಮ್ಮ ತಂದೆಯು ತಾಯಿಯಾಗಿ ನಡೆಸ್ತಾ ಇದೆಯಾ, ಇದುವರೆಗೂ ಕಾಪಾಡಿದ್ಯಪ್ಪ. ನಿನ್ನ ದೃಷ್ಟಿಯಲ್ಲಿ ನಮ್ಮನ್ನು ಸ್ವಾಮಿ ಮಾನ್ಯರಾಗಿ ತೆಗೆದುಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ ಅಪ್ಪ. ನಮ್ಮನ್ನು ನಿನ್ನ ರಾಜ್ಯಕ್ಕಾಗಿ ಕರ್ತನೆ ನಮ್ಮನ್ನು ಉಪಯೋಗ ಮಾಡಿಕೊಳ್ಳಿ ಸ್ವಾಮಿ. ನಿನ್ನ ಸೇವೆಗಾಗಿ ನಾವು ಒಬ್ಬೊಬ್ಬರು ದುಡಿಯುವಂತೆ ಸ್ವಾಮಿ, ನಿನ್ನಲ್ಲಿ ಬಲವಾಗಿ ನಿಂತುಕೊಳ್ಳುವಂತೆ ನಮ್ಮ ಒಬ್ಬೊಬ್ಬರನ್ನು ನೀವು ಆ ರೀತಿ ಆಶೀರ್ವದಿಸಿರಿ, ಬಲಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆ. ಆಮೇನ್. ಥ್ಯಾಂಕ್ ಯು. ಈ ವಾಕ್ಯದಂತೆ ದೇವರು ನಿಮ್ಮನ್ನು ಬಲಪಡಿಸಲಿ, ಆಶೀರ್ವದಿಸಲಿ.